ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈಯಲ್ಲಿ ನೂರ ಇಪ್ಪತ್ತು ಒಂಬತ್ತನೇ ದಿವಸ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ತ್ ಸೆಷನ್ ಕುರುಗಳಾದ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಸ್ ಎಸ್ ಎಲ್ ಪಿರಮಿಡ್ ವ್ಯಾಲಿ ಪಿ ಎಮ್ ಸಿ ಕನ್ನಡ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಉದಯಪೂರ್ವಕ ನಮಸ್ಕಾರಗಳು ಜೀವನದಲ್ಲಿ ಯಾವಾಗ್ಲೂ ನಮ್ಮ ಹತ್ರ ಚಾಯ್ಸ್ ಇರುತ್ತೆ ಲಾ ಆಫ್ ಚಾಯ್ಸ್ ಅಂತ ಅದನ್ನು ಈ ಭೂಮಿಯಲ್ಲಿ ಆತ್ಮಗಳು ಯಾಕೆ ಹುಡ್ತಾನೇ ಇರುತ್ತೆ ಅಂದರೆ ಶರೀರ ತಗೊಳ್ಳುತ್ತಂದರೆ ಈ ಭೂಮಿಯಲ್ಲಿ ಸ್ವೇಚ್ಛೆ ಇದೆ ಫ್ರೀ ವಿಲ್ ನಾವು ಅಂದ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ನನ್ನ ಮನೆಯಲ್ಲಿ ಫ್ರೀಡಮೇ ಇಲ್ಲ ಯಾವುದೇ ಒಂದು ಮಾತು ಮಾತಾಡಬೇಕಂದ್ರೂ ಫ್ರೀಡಮ್ ಇಲ್ಲ ಕಂಪ್ಲೀಟ್ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಬಟ್ ಯಾರು ಶುರುವಾದ ಮೇಲೆ ನನಗೆ ಗೊತ್ತಾಯಿತು ಅದು ನನ್ನ ಚಾಯ್ಸ್ ಈ ಥರ ಕುಟುಂಬದಲ್ಲಿ ಬರಬೇಕು ಅನ್ನೋದು ನನ್ನ ಚಾಯ್ಸ್ ಅದು ಲಾ ಆಫ್ ಚಾಯ್ಸ್ ಈ ಭೌತಿಕ ಜೀವಿತದಲ್ಲಿ ಚಾಯ್ಸಸ್ ಕಮ್ಮಿ ಇರಬೇಕು ಅನ್ನೋದು ನನ್ನ ಚಾಯ್ಸ್ ಅದಕ್ಕೆ ಆ ಥರ ಒಂದು ಆರ್ಥೋಡಕ್ಸ್ ಜಾಯಿಂಟ್ ಫ್ಯಾಮಿಲಿ ಸ್ಟ್ರಿಕ್ಟ್ ಫ್ಯಾಮಿಲಿಯಲ್ಲಿ ನಾನು ಹುಟ್ಟಿದ್ದೀನಿ ಉದ್ಯೋಗ ಮಾಡಬೇಕಾ ಬೇಡವ ನನ್ನ ಹತ್ರ ಚಾಯ್ಸ್ ಇತ್ತು ನಾನು ಮಾಡಿದ್ದೀನಿ ಮತ್ತೆ ಅದು ಬಿಡಬೇಕಾ ಬಿಡಬಾರ್ದ ಅವಾಗಲೂ ಚಾಯ್ಸ್ ಇತ್ತು ನಾನು ಮಾಡಿದ್ದೀನಿ ಧ್ಯಾನ ಹೇಳ್ಕೊಡೋಕೆ ಬೇಕಾ ಬೇಡವ ಎಸ್ ಮಾಡಬೇಕು ಯಾವಾಗ ಇವಾಗ ನಾಳೆನೋ ಇವಾಗ ಏನು ಮಾಡಬೇಕಾದ ಇವಾಗೇ ಮಾಡಬೇಕು ಮಾಸ್ಟರ್ ನಾಳೆ ಅನ್ನೋದಕ್ಕೆ ಯಾರು ಎಲ್ಲಿನೂ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಮಾತ್ರ ಇಟ್ಕೋಬೇಕು ನಾಳೆ ಅಂತ ಒಂದು ದಿವಸ ಇರುತ್ತೆ ಅನ್ನೋದು ಹೋಪ್ ಇಟ್ಕೋಬೋದು ಗ್ಯಾರಂಟಿ ಯಾರು ಕೊಡೋಕ್ಕಾಗಲ್ಲ ಯಾವ ಕ್ಷಣ ಯಾವ್ದು ಬೇಕಂದ್ರೂ ನಡೀಬೋದು ಹೋಪ್ ಬಿಡಬಾರ್ದು ಅದಕ್ಕೆ ಯಾವುದೇ ಕೆಲಸ ಇರಲಿ ನಾಳೆಕ್ಕೆ ಪೋಸ್ಟ್ಪೋನ್ ಮಾಡಬೇಡಿ ಇವತ್ತು ಮಾಡಬೇಕು ಅನ್ನೋದು ಇವತ್ತೇ ಮಾಡಬೇಕು ಎರಡು ನೋಡಿ ಒಂದು ಕೆಲಸ ಇದೆ ಒಂದು ಮಾತಿದೆ ಏನಾದರೂ ಉಪಯೋಗ ಇದೆಯಾ ಇಲ್ವಾ ಉಪಯೋಗ ಇಲ್ಲ ನನಗೂ ಉಪಯೋಗ ಇಲ್ಲ ಯಾರಿಗೂ ಉಪಯೋಗ ಇಲ್ಲ ಅಂತ ಒಂದು ವಿಷಯ ಇದೆ ಅಂದರೆ ತೆಗಿಬಿಡಿ ಮನಸ್ಸಿಂದ ಶರೀರದಿಂದ ಆತ್ಮದಿಂದ ಆಲೋಚನೆಯಿಂದ ಭಾವನೆಯಿಂದ ಸಂಪೂರ್ಣವಾಗಿ ತೆಗಿಬೇಕು ಒಂದು ಕೆಲಸ ಆಗಲಿ ಒಂದು ಮಾತಾಗಲಿ ಬೇರೆ ಯಾರಾದ್ರು ಏನಾದರೂ ಹೇಳಿರ್ಬೋದು ಅದು ಉಪಯೋಗ ಇಲ್ಲ ಅಂದರೆ ಕಂಪ್ಲೀಟ್ ನಮ್ಮ ಇಡೀ ಸಿಸ್ಟಮಲ್ಲಿ ಅದು ಇರಬಾರದು ಇನ್ ದ ಡಸ್ಟ್ಬಿನ್ ಉಪಯೋಗ ಇದೆ ಅಂದರೆ ಮಾತ್ರ ನಮ್ಮ ದೃಷ್ಟಿ ಅದರ ಮೇಲೆ ಬಿಡಬೇಕು ಉಪಯೋಗ ಇಲ್ಲ ಅಂದರೆ ದೃಷ್ಟಿ ಬಿಡಬಾರದು ಯಾಕೆಂದರೆ ಅದು ಆತ್ಮಕ್ಕೆ ಯೂಸ್ಲೆಸ್ ಕೆಲವೊಬ್ಬರು ಮನಸ್ಸಿಂದ ನೋಡ್ತಾರೋ ಕೆಲವೊಬ್ಬರು ಭಾವನೆಗಳಿಂದ ನೋಡ್ತಾರೋ ಒಬ್ಬ ಧ್ಯಾನಿ ಮಾತ್ರ ಒಬ್ಬ ಯೋಗಿ ಮಾತ್ರ ಆತ್ಮದ ದೃಷ್ಟಿಯಿಂದ ನೋಡ್ತಾರೋ ಪ್ರತಿಯೊಂದು ವಿಷಯ ಆ ಒಂದು ಸ್ಥಿತಿ ನಮಗೆ ನ್ಯಾಚುರಲ್ ಆಗಿ ಯಾವಾಗ ಬರುತ್ತೋ ನಾವು ತಗೊಳ್ಳೋ ಪ್ರತಿ ಚಾಯ್ಸು ತುಂಬ ಚೆನ್ನಾಗಿರುತ್ತದೆ ಪರ್ಫೆಕ್ಟ್ ಆಗಿರುತ್ತೆ ಒಬ್ಬರು ಅತ್ತ ಇರ್ತಾರೋ ಯಾಕೆ ಅಂದರೆ ಮನಸ್ಸು ಬೇಜಾರಾಗಿದೆ ಆಗಿದೆ ಅಂತಾರೂ ಇಲ್ಲ ನಮ್ಮ ಭಾವನೆಗಳು ಸರಿ ಇಲ್ಲ ಅಂದರೆ ಆತ್ಮದೃಷ್ಟಿಯಿಂದ ನೋಡಿದ್ರೆ ಹತ್ತೋದು ಬೇಡ ಯಾಕೆಂದ್ರೆ ಆತ್ಮಕ್ಕೆ ಅದೊಂದು ಅನುಭವ ಅಷ್ಟೇ ಒಂದು ಸಂಘಟನೆ ಅದು ಆಗಿದೆ ಅಂದರೆ ಅದೊಂದು ಅನುಭವ ಆಗಿಲ್ಲ ಅಂದರೆ ಅದೊಂದು ಅನುಭವ ಆ ಅಕ್ಸೆಪ್ಟೆನ್ಸ್ ಅನ್ನೋದು ಫಸ್ಟ್ ಏನಾಗುತ್ತೆ ನಮಗೆ ಅರ್ಥ ಆಗಲ್ಲ ಹತ್ತೀವಿ ನಾಲ್ಕು ಜನ ಹತ್ರ ಹೋಗಿ ಈ ಥರ ಆಯಿತು ಆ ಥರ ಆಯಿತು ಅಂತ ಟೈಮ್ ವೇಸ್ಟ್ ಮಾಡ್ತೀವಿ ಹೋಗ್ತಾ ಹೋಗ್ತಾ ಒಂದು ಇನ್ಸಿಡೆಂಟ್ ಆಗಿದ್ದರೆ ಓ ಸಾರ್ ಈ ಥರ ಹೇಳಿದ್ರು ಈ ಪುಸ್ತಕದಲ್ಲಿ ಈ ಥರ ಹೇಳಿದ್ರು ನಾವು ಈ ಥರ ಮಾಡಬೇಕು ಮಾಡಬಾರ್ದು ಅನ್ನೋದು ಬುದ್ಧಿ ಅನ್ನೋದಲ್ಲಿ ಬರುತ್ತೆ ಹಂಗೆ ಮಾಡ್ತಾ ಮಾಡ್ತಾ ಅದು ನಿಮಗೆ ನ್ಯಾಚುರಲ್ ಪ್ರಾಸೆಸ್ ಆಗಿಬಿಡುತ್ತೆ ಅಳವಡಿಕೆಯಲ್ಲಿ ಬಂದ್ಬಿಡುತ್ತೆ ಒಂದು ಮೇಜರ್ ಇನ್ಸಿಡೆಂಟೇ ಆಗಲಿ ಓಕೆ ಇದೊಂದು ಅನುಭವ ನೆಕ್ಸ್ಟ್ ಏನು ಅಲ್ಲೇ ಇರಬೇಕಾ ಅದರ ಬಗ್ಗೆನೇ ಯೋಚನೆ ಮಾಡಬೇಕಾ ಅದರ ಬಗ್ಗೆನೇ ಮಾತಾಡಬೇಕಾ ಅಲ್ಲೇ ಎನರ್ಜಿ ವೇಸ್ಟ್ ಮಾಡಬೇಕಾ ಇಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟಲ್ಲಿ ನಾವು ಜೀವಿಸಬೇಕಾ ಅನ್ನೋದು ಕೂಡ ಚಾಯ್ಸ್ ಚಾಯ್ಸ್ ನಮ್ಮ ಹತ್ರನೇ ಇದೆ ನಿಮ್ಮ ಲೈಫು ಸತಿ ನೋಡ್ಕೊಳ್ಳಿ ನಿಮ್ಮ ಪಾಸ್ಟ್ ಲೈಫಿಂದ ನೀವು ತಗೊಂಡಿರೋ ಎಲ್ಲ ಚಾಯ್ಸಸ್ಸಿಂದ ಈ ದಿವಸ ಇಲ್ಲಿ ನೀವು ಈ ಥರ ಇದ್ದಿರಿ ಇವಾಗ ನಾವು ಏನು ಚಾಯ್ಸ್ ತಗೊಳ್ತೀವೋ ನಾಳೆ ನಮ್ಮ ಫ್ಯೂಚರ್ ಆ ಥರ ಡಿಸೈಡ್ ಆಗುತ್ತದೆ ವೈಸ್ ಚಾಯ್ಸಸ್ ಏನು ಮಾಡಬೇಕು ಮಾಡಬಾರದು ಅನ್ನೋದು ಮಾಡಬೇಕು ಅಂತ ಇದ್ರೆ ಇವಾಗನ ನಾಳೆನಾ ಕ್ಲಾರಿಟಿ ಇರಬೇಕು ಈ ಚಾಯ್ಸಸಲ್ಲಿ ಮತ್ತೆ ಇನ್ನೊಂದು ಕರ್ಮನು ನೀವು ನೋಡ್ಕೋಬೇಕು ನಾನು ಮಾಡೋ ಈ ಚಾಯ್ಸಿಂದ ಬೇರೆಯೊಬ್ರಿಗೆ ತೊಂದರೆ ಆಗ್ತಾ ಇದೆಯಾ ಉಪಯೋಗ ಇದೆಯಾ ನನಗೆ ತೊಂದರೆ ಆಗ್ತಾ ಇದೆಯಾ ಉಪಯೋಗ ಇದೆಯಾ ಇದನ್ನು ನೋಡಿ ನೀವು ಮಾಡಿದರೆ ಕರ್ಮ ಸಿದ್ಧಾಂತದಲ್ಲಿ ಸಿಕ್ಕಾಕ್ಕೊಳಲ್ವಾ ಲಾ ಆಫ್ ಚಾಯ್ಸ್ ಅನ್ನೋದು ಮೋಸ್ಟ್ ಪವರ್ಫುಲ್ ವೆಪನ್ ಶೇಕ್ಷೆ ಇದೆ ನಮಗೆ ಹೈರ್ ವರ್ಲ್ಡ್ಸಲ್ಲಿ ಮೇಲೆ ಲೋಕಗಳಲ್ಲಿ ನಾವು ಏನೇ ಮಾಡಬೇಕಂದ್ರೂ ಶರೀರ ಇಲ್ಲ ಆಸ್ಟ್ರಲ್ ವರ್ಲ್ಡ್ಸಲ್ಲಿ ನಿಮ್ಗೆ ಏನು ಬೇಕಂದ್ರೂ ಇಮಿಡಿಯೇಟ್ ಆಗಿ ಅದು ಆಗುತ್ತದೆ ಬಟ್ ನೀವು ಅದು ಅನುಭವಿಸೋಕೆ ಆಗಲ್ಲ ಯಾಕೆಂದರೆ ಈ ಶರೀರ ಇಲ್ಲ ಒಂದು ಆತ್ಮ ಯಾವಾಗಲೂ ವೆಯ್ಟ್ ಮಾಡ್ತಾ ಇರುತ್ತದೆ ನನಗೆ ದೇಹ ಬೇಕು 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 ಅಂತ ದೇಹ ತಗೊಂಡಿದ ಮೇಲೆ ಸಾಕಪ್ಪ ಸಾಕಪ್ಪ ಹೋಗ್ಬೇಕು ಹೋಗ್ಬೇಕು ಅಂತ ಅನಿಸ್ತಾರೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಬಗ್ಗೆ ಯೋಚನೆ ಮಾಡ್ತೀವಿ ಇಲ್ಲಿ ಕೂತ್ಕೊಂಡು ಹೈರ್ ವೋಲ್ಡ್ ಬಗ್ಗೆ ಯೋಚನೆ ಮಾಡ್ತೀವಿ ಅದನ್ನು ಚಾಯ್ಸ್ ಯಾವಾಗ ನಾನು ಈ ಶರೀರ ಅಲ್ಲ ಆತ್ಮ ಅಂತ ನನಗೆ ಅರ್ಥ ಆಗಿದೆಯೋ ನನಗೆ ಹರಿ ಇಲ್ಲ ವರಿ ಇಲ್ಲ ಎಷ್ಟು ವರ್ಷ ಬೇಕಂದ್ರೂ ಈ ಶರೀರಲ್ಲಿ ಇರ್ಬೋದು ಇದು ಈ ಜನ್ಮ ಕೊನೆ ಜನ್ಮ ಅಂತ ಎಲ್ಲರೂ ಎಸ್ ಅಂತಾರೆ ಮತ್ತು ಇವತ್ತೇ ನಿಮಗೆ ಡೆತ್ ಬಂದಿದ್ರೆ ಓಕೆನಾ ಅಂದರೆ ಬೇಡ ಅಂತ ಅಂದರೆ ಇರಬೇಕು ಯಾವಾಗ ನಾವು ನಮಗೆ ಡೆತ್ ಬೇಕೋ ಅದನ್ನು ಗೊತ್ತಿಲ್ಲ ನಾವು ತಗೊಳ್ಳೋ ಚಾಯ್ಸಸ್ ತುಂಬ ಕೇರ್ಫುಲ್ಲಾಗಿ ತಗೋಬೇಕು ಕರ್ಮ ಸಿದ್ಧಾಂತ ನೋಡಿ ತಗೋಬೇಕು ಒಂದೊಂದು ವಿಷಯ ಫೋಕಸ್ ಮಾಡಿದರೆ ಸಾಕು ನಿಮಗೆ ಆನ್ಸರ್ ಬಂದೇ ಬರುತ್ತೆ ನೀ ಏನು ಬೇಕಂದ್ರೂ ಪೇಶನ್ಸ್ ಆಗಿರಿ ಫೋಕಸ್ ಮಾಡಿ ಬರುತ್ತೆ ಸಂಕಲ್ಪಗಳು ಏನು ಬೇಡ ಆ ಒಂದೇ ವಿಷಯದಲ್ಲಿ ನೀವು ಫೋಕಸ್ ಇದೆ ಅಂದರೆ ನಿಮ್ಮ ಇಡೀ ಶರೀರನೇ ಒಂದು ಸಂಕಲ್ಪ ಆಗಿಬಿಡುತ್ತೆ ಆ ಒಂದು ತರಂಗಗಳು ಹೋಗ್ತಾನೆ ಇರುತ್ತೆ ಅದು ಯೂನಿವರ್ಸ್ಗೆ ಅದು ಆಟೋಮೆಟಿಕ್ ನಿಮಗೆ ಬರುತ್ತೆ ಅದು ಒಂದು ಸೆಪರೇಟ್ ವಿಷಯ ಆಗಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ತಾ ಇದ್ರಂದರೆ ಅದು ನಿಮ್ಮ ಶರೀರ ಒಳಗೆ ಎಂದು ಬರಲ್ಲ ಬರೀ ಮನಸ್ಸಿಂದ ಬರುತ್ತೆ ಅದು ತುಂಬ ಡಿಲೇ ಆಗುತ್ತದೆ ಪ್ರಾಸೆಸ್ ನೀವೇ ಆಗಬೇಕು ಏನು ಬೇಕೋ ಅದು ನಿಮಗೆ ನೆನಪಿಗೆ ಬರಬಾರದು ಅದೇ ನೀವು ಆಗಬೇಕು ಆವಾಗ ನಿಮ್ಮ ಪೂರ್ತಿ ಶರೀರ ಮನಸ್ಸು ಭಾವನೆಗಳು ಬುದ್ಧಿ ಎಲ್ಲ ಒಂದು ಮ್ಯಾಗ್ನೆಟ್ ಆಗುತ್ತೆ ನಿಮಗೆ ಏನು ಬೇಕೋ ಅದು ಮಾತ್ರ ಆಗಿ ಒಂದು ಐಟಮ್ ಥರ ನೀವು ಇಟ್ಕೊಂಡಿದ್ರೆ ಅದು ಒಂದು ಚಿಕ್ಕ ಮ್ಯಾಗ್ನೆಟ್ ಆಗುತ್ತದೆ ಅದು ಬರೋಕೆ ಬರುತ್ತೆ ಇಲ್ಲಾಂದರೆ ಬರಲ್ಲ ವೀಕ್ ಮ್ಯಾಗ್ನೆಟ್ ಆಗುತ್ತೆ ಅದು ಸಾವಿರ ಸಾವಿರ ಜನ ಬರಬೇಕು ಧ್ಯಾನ ಮಾಡಬೇಕು ಅನ್ನೋದು ನನಗೆ ನೆನಪಿಗೆ ಬರಲಿಲ್ಲ ನನ್ನ ಒಳಗೆ ಅದು ಗೊತ್ತು ನಾನೇ ಅದು ಆಗಿದ್ದೀನಿ ಬಂದರು ಧ್ಯಾನ ಮಾಡಿ ಹೋಗಿದ್ರು ಮತ್ತೆ ಬರ್ತಾಯ್ರು ಧ್ಯಾನ ಮಾಡ್ತಾರರು ಯಾವ ವಿಷಯ ನಿಮ್ಮ ಪ ಪರ್ಪಸ್ ಆಫ್ ಲೈಫ್ಗೆ ಅಲೈನ್ ಆಗುತ್ತದೋ ಆ ಒಂದು ವಿಷಯಕ್ಕೆ ನಿಮ್ಮ ಮ್ಯಾಗ್ನೆಟಿಕ್ ಫೋರ್ಸ್ ತುಂಬ ಜಾಸ್ತಿ ಇರುತ್ತದೆ ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಂತ ಪ್ರತಿಯೊಬ್ಬರಿಗೆ ಬರಬೇಕು ದೃಷ್ಟಿ ಇಡಬೇಕು ಅದರ ಮೇಲೆ ಬೆಳಗ್ಗೆ ಒಬ್ಬರು ಯಾರ ಬಗ್ಗೆ ಮಾತಾಡ್ತಾ ಇದ್ರು ನಾನು ಕೇಳಿದ್ದೀನಿ ಒಂದೇ ಪ್ರಶ್ನೆ ನಿಮ್ಮ ಪರ್ಪಸ್ ಆಫ್ ಲೈಫ್ಗೂ ಈ ವಿಷಯಕ್ಕೆ ಸಂಬಂಧ ಇದೆಯಾ ಅಂದರೆ ಇಲ್ಲ ಅಂದರು ಮತ್ತೆ ನೀವು ಯಾಕೆ ಅದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಷ್ಟೇ ಶಕ್ತ ಮೌತ್ ಅವ್ರ ಬಗ್ಗೆ ನೀವು ಮಾತಾಡೋಕೆ ನೀವು ಭೂಮಿಗೆ ಬಂದ್ರಾ ಅಂತ ಕೇಳಿದ ಒಂದೇ ಪ್ರಶ್ನೆ ಇಲ್ಲ ಸರ್ ಸಾರಿ ಅಂತ ಸ್ಟಾಪ್ ಮಾಡಿಬಿಟ್ರಷ್ಟು ಫೋಕಸ್ ಅಂತ ಆ ಥರ ಇರಬೇಕು ನಾನು ಹುಟ್ಟಿರೋದು ಧ್ಯಾನಕ್ಕೋಸ್ಕರ ನಾನು ಧ್ಯಾನ ಮಾಡಿದ್ದೀನಿ ಧ್ಯಾನ ಹೇಳ್ಬಿಡ್ತೀನಿ ಅಷ್ಟೇ ಬೇರೆ ನೋ ಕಂಪ್ಲೇಂಟ್ಸ್ ನೋ ಜಡ್ಜ್ಮೆಂಟ್ಸ್ ಲಾ ಆಫ್ ಚಾಯ್ಸ್ ಚಾಯ್ಸ್ ಯಾವಾಗಲೂ ಜಾಸ್ತಿ ಯಾವುದು ಉಪಯೋಗ ಇದೆಯೋ ಕರ್ಮ ಬರಲ್ವೋ ಆ ಥರ ಚಾಯ್ಸನ್ನು ತಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್